हाय फ्रेंड्स, वेलकम बैक टू माय चैनल सैवत्. नानु अमेज़ॉन फैशन हॉल निम्मेल्लरिगू शेयर मार्तीनि. सैवत् फैशन हॉल अल्लि एनेनिदे अंतंद्रे केवलंद कुर्तीस इदे, प्लाजो सेट इदे, पैंट सेट फैशन अल्लि इदिल्ल, सो पैंट सेट कूड इदे एंड हैंड बैग स्लिपर्स एल्ल कूड पर्चेस मार्तीनि. सो अदेल्ल निमगे क्विक आगि शेयर मार्तीनि. एल्ल प्रॉडक्ट लिंक्स नानु डिस्क्रिप्शन बॉक्स अल्लि प्रोवाइड मार्तीनि. यारिगारु नानु तोरिसिरो प्रॉडक्ट इष्ट आद्रे आ लिंक इंद नीवु पर्चेस माड्बहुदु. दिस इज नॉट अ अफिलिएटिंग लिंक फ्रेंड्स, सो अदरिंद ननगे एनु प्रॉफिट इल्ल. जस्ट इष्ट आद्रे मात्र लिंक पर्चेज ಮಾಡಬಹುದು. प्रीवियस वीडियो ನಾನು Amazon ज्वेलरी हॉल ಕೂಡ ಶೇರ್ ಮಾಡಿದೆ ಫ್ರೆಂಡ್ಸ್. ಕೆಲವೊಂದು ಸ್ಟೇಟ್ಮೆಂಟ್ ಇಯರಿಂಗ್ಸ್ ಎಲ್ಲ ಕೂಡ ನಾನು ಪರ್ಚೇಸ್ ಮಾಡಿದೆ ಫ್ರಮ್ ಜಬೇರಿ ಪರ್ಲ್ ಶೈನಿಂಗ್ ದೀವಾ ಫ್ಯಾಷನ್ ಇಂದ. ಸೋ ಆ ಇಯರಿಂಗ್ಸ್ ಕಲೆಕ್ಷನ್ ಯಾರಾದರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ. ಸೋ ಒಂದ್ಸರಿ ಚೆಕ್ ಮಾಡಿ ನೋಡಿ. ತುಂಬಾ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇಯರಿಂಗ್ಸ್ ಎಲ್ಲ ಕೂಡ ಶೇರ್ ಮಾಡಿದೆ. ಇಂಟ್ರೆಸ್ಟ್ ಇದ್ರೆ ಅದು ಕೂಡ ನೀವು ಬೈ ಮಾಡಬಹುದು. ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ಸ್ಮಾಲ್ ಡಿಸ್ಕ್ಲೈಮರ್. ಸೋ ನನ್ನ ಡಲ್ ಫೇಸ್, ಡಲ್ ವಾಯ್ಸ್ ನ ಇಗ್ನೋರ್ ಮಾಡಬೇಡಿ ಅಂಡ್ ಆಲ್ಸೋ ಮೈ ಡಾರ್ಕ್ ಸರ್ಕಲ್ಸ್. ಆಕ್ಚುಲಿ ಐ ಆಮ್ ನಾಟ್ ಫೀಲಿಂಗ್ ವೆಲ್, ಬಟ್ ರೈಟ್ ಟೈಮ್ಗೆ ಈ ವಿಡಿಯೋ ಶೆಡ್ಯೂಲ್ ಆಗಬೇಕು. ಸೊ ಹಾಗಾಗಿ ಇವತ್ತು ನಾನು ಶೂಟ್ ಮಾಡ್ತಾ ಇದ್ದೀನಿ. ಸೊ ಯಾ, ಇವಾಗ ಕಲೆಕ್ಷನ್ ಏನೇನಿದೆ ಅಂತ ನೋಡೋಣ. ಫಸ್ಟ್ ಸೆಟ್ ಬಂದು ನನ್ನ ಫೇವ್ರೆಟ್ ಸೆಟ್ ಇಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ಬಂದು ಕುರ್ತಿ ವಿತ್ ಪ್ಯಾಂಟ್ ಸೆಟ್. ಸೊ ಇದು ನೀವು ನೋಡ್ಬೋದು. ಇದು ನಿಮ್ಮ ಸೈಡಲ್ಲಿ ನಾನು ಇಮೇಜಸ್ ಕೂಡ ಅಟ್ಯಾಚ್ ಮಾಡಿರ್ತೀನಿ, ಯಾವ ಥರ ಇರುತ್ತೆ ಮಾಡೆಲ್ ಮೇಲೆ ನೀವು ನೋಡಿದಾಗ ಅಮೆಝಾನ್ ಅಲ್ಲಿ ಅಂತ ಹೇಳಿ. ಸೊ ಇದು ಬಂದು ಪ್ಯಾಂಟ್ ಸೆಟ್ ಬರುತ್ತೆ, ಲೈಟ್ ಮಿಂಟ್ ಗ್ರೀನ್ ಕಲರ್ ಸೆಟ್ ಫ್ರೆಂಡ್ಸ್ ಇದು. ಸೊ ಇದಕ್ಕೆ ಹ್ಯಾಂಡ್ಸ್ ಬಂದ್ಬಿಟ್ಟು ತುಂಬ ಬ್ಯೂಟಿಫುಲ್ ಹ್ಯಾಂಡ್ಸ್. ಇದು ಬಟರ್ಫ್ಲೈ ಹ್ಯಾಂಡ್ಸ್ ಇಲ್ಲ ಅಂದರೆ ಬೆಲ್ ಹ್ಯಾಂಡ್ಸ್ ಅಂತ ಹೇಳ್ತಾರ. ಸೊ ಆ ಥರ ಇದೆ, ತುಂಬ ಡಿಫ್ರೆಂಟಾಗಿ ಜಾರ್ಜೆಟ್ ಫ್ಯಾಬ್ರಿಕ್ ಡ್ರೆಸ್ ಇದು ಆ್ಯಕ್ಚುಲಿ. ಸೊ ಆಲ್ ಓವರ್ ಡ್ರೆಸ್ ಎಲ್ಲ ಕೂಡ ನಿಮಗೆ, ಕುರ್ತಿ ಎಲ್ಲ ಕೂಡ ನಿಮಗೆ ಈ ಥರ ಪ್ರಿಂಟ್ಸ್ ಬಂದಿದೆ ಆಲ್ ಓವರ್ ಡ್ರೆಸ್ ಎಲ್ಲ. ಇದು ಬಂದ್ಬಿಟ್ಟು ಒಂಥರ ಕಾಪರ್ ಕಲರಲ್ಲಿ ಪ್ರಿಂಟ್ ಬಂದಿದೆ. ಪ್ರಿಂಟ್ ಕ್ವಾಲಿಟಿ ನೋಡ್ತಾ ಇದ್ರೆ ಡೆಫಿನೆಟ್ಲಿ ವಾಶ್ ಮಾಡಿದ್ರು ಕೂಡ ಹೋಗಲ್ಲ ಅನ್ಸುತ್ತೆ. ಬಟ್ ಲೆಂತ್ ಬರುತ್ತೆ ಬಿಲೋ ನೀ ಲೆಂತೆ ಬರುತ್ತೆ ಫ್ರೆಂಡ್ಸ್ ನಿಮಗೆ. ಆ್ಯಂಡ್ ಸೈಡಲ್ಲಿ ಯಾವುದೇ ಥರ ಕಟ್ ಏನೂ ಇಲ್ಲ ನಿಮಗೆ, ಅಂಬ್ರೆಲಾ ಸ್ಟೈಲಲ್ಲಿ ಬರುತ್ತೆ. ಸೊ ಬ್ಯೂಟಿಫುಲ್ ಕ್ವಾಲಿಟಿ. ಏನಕ್ಕೆ ಅಂದರೆ ಜಾರ್ಜೆಟ್ ಅಂದಿದ ತಕ್ಷಣ ನಾನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಶಿಯರ್ ಇರುತ್ತೆ ಫ್ಯಾಬ್ರಿಕ್ ಅಂತ. ಬಟ್ ನಿಜವಾಗ್ಲೂ ಇಲ್ಲ, ಫ್ಯಾಬ್ರಿಕ್ ಅಂತೂ ತುಂಬ ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು ಇದಕ್ಕೆ ಯಾವುದೇ ಥರ ಲೈನಿಂಗ್ ಇಲ್ಲ, ಬಟ್ ಸ್ಟಿಲ್ ಇದು ಶಿಯರ್ ಇಲ್ಲ. ಫ್ಯಾಬ್ರಿಕ್ ಅಂತೂ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಕಾಂಪ್ಲಿಮೆಂಟ್ರಿ ಏನು ಅಂದರೆ ಇದ್ರದ್ದು ಪ್ಯಾಂಟ್. ಪ್ಯಾಂಟ್ ಅಂತೂ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಪರ್ಫೆಕ್ಟ್ ಲೆಂತ್, ಪರ್ಫೆಕ್ಟ್ ಸೈಜ್ ಅಂತ ಹೇಳ್ಬೋದು, ಪರ್ಫೆಕ್ಟ್ ಫಿಟ್ಟಿಂಗ್. ಮೇನ್ಲಿ ನನಗೆ ಯೂಶಲಿ ಪ್ಯಾಂಟ್ ಸೆಟ್ಟಲ್ಲಿ ಪ್ಯಾಂಟ್ ಬಂದು ಆ್ಯಂಕಲ್ ಲೆಂತ್ ಇದ್ರೆ ತುಂಬ ಇಷ್ಟ ಆಗುತ್ತೆ, ತುಂಬ ಲೆಂತ್ ಇದ್ರೆ ಇಷ್ಟ ಆಗಲ್ಲ ನನಗೆ. ಇದು ಪರ್ಫೆಕ್ಟ್ ಸೈಜ್ಮೆಂಟ್ ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡ್ರೆ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ, ಅಷ್ಟು ಪರ್ಫೆಕ್ಟ್ ಆಗಿದೆ. ಸೊ ಹಂಡ್ರೆಡ್ಸಲ್ಲಿ ಒನ್ ಆರ್ ಟು ಡ್ರೆಸ್ಸಸ್ ಅಷ್ಟು ಪರ್ಫೆಕ್ಟ್ ಆಗಿ ಬರೋದು. ಆ ಥರ ಈ ಡ್ರೆಸ್ ಬಂದು ಸೂಪರ್ ಫಿಟ್ಟಿಂಗು. ನೀವು ಫ್ರಂಟ್ ನೋಡ್ಬೋದು, ಬೆಲ್ಟ್ ಮಾಡಲಲ್ಲಿ ಕೊಟ್ಟಿದ್ದಾರೆ. ಸೊ ಪ್ಯಾಂಟ್ ಬಂದ್ಬಿಟ್ಟು ನಿಮಗೆ ಫ್ರಂಟಲ್ಲಿ ಹೀಗಿರುತ್ತೆ ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಎಲಾಸ್ಟಿಕ್, ಸೊ ದಟ್ ನಿಮಗೆ ಯಾವ ಸೈಜಿಗೆ ಬೇಕಾದ್ರೂ ಅಡ್ಜಸ್ಟ್ ಆಗ್ಬೋದು. ಆ್ಯಂಡ್ ಮೇನ್ಲಿ ಆಗಲೇ ಹೇಳಿರೋ ಥರ ಫಿಟ್ಟಿಂಗ್ ಆ್ಯಂಡ್ ಆಲ್ಸೋ ಲೆಂತ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪ್ಯಾಂಟ್ ಫ್ಯಾಬ್ರಿಕ್ ಕೂಡ ಬ್ಯೂಟಿಫುಲ್ ಆಗಿದೆ. ಸೇಮ್ ಟಾಪ್ಗೆ ಯಾವ ಥರ ಫ್ಯಾಬ್ರಿಕ್ ಇದೆ ಸೇಮ್ ಫ್ಯಾಬ್ರಿಕ್. 200% ಬ್ಯೂಟಿಫುಲ್ ಡ್ರೆಸ್, ಹೈಲಿ ರೆಕಮೆಂಡ್ ಮಾಡ್ತೀನಿ. ಡೆಫಿನೆಟ್ಲಿ ಒಂದ್ಸರಿ ಪರ್ಚೇಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಫ್ಯಾಬ್ರಿಕ್ ಎಲ್ಲಾನು. ಕಣ್ಣು ಮುಚ್ಕೊಂಡು ನೀವು ಆರಾಮ್ಸೆ ಈ ಡ್ರೆಸ್ನ ತಗೋಬೋದು ಫ್ರೆಂಡ್ಸ್. ಪೇರ್ ಆಫ್ ಡ್ರೆಸ್ ಬಂದ್ಬಿಟ್ಟು ಒಂದು ಪ್ಲಾಜೋ ಸೆಟ್. ಸೊ ನೀವು ನೋಡ್ಬೋದು ಕುರ್ತಿ ಹೇಗಿದೆ ಅಂತ ಹೇಳಿ. ಆಗಲೇ ಹೇಳಿರ್ತೀರ ನಾನು ಸ್ಕ್ರೀನ್ ಮೇಲೆ ನಿಮಗೆ ಇಮೇಜಸ್ನ ಆ್ಯಡ್ ಮಾಡಿರ್ತೀನಿ. ಸೊ ಯೋಗ್ ಪಾಟಲ್ ಫುಲ್ಲಿ ನಿಮಗೆ ಗೋಲ್ಡನ್ ಕಲರ್ ವರ್ಕ್ ಬಂದಿದೆ. ಆ್ಯಕ್ಚುಲಿ ಇದು ಬಾಂದಿನಿ ಡಿಸೈನ್, ಆಲ್ ಓವರ್ ಕುರ್ತಿ ಎಲ್ಲ ಕೂಡ ಬಾಂದಿನಿ ಪ್ರಿಂಟ್ ಬಂದಿದೆ. ನೀವು ನೋಡ್ಬೋದು, ಐ ಡೋಂಟ್ ನೋ ಅಬೌಟ್ ದ ಪ್ರಿಂಟ್ ಕ್ವಾಲಿಟಿ, ಮೇ ಬಿ ವಾಶ್ ಮಾಡಿದ್ರೆ ಹೇಗಿರುತ್ತೆ ಏನು ಅಂತ. ಇದು ವಾಶ್ ಮಾಡಿಲ್ಲ ನಾನು, ಬಿಫೋರ್ ವಾಶೇ ನಿಮಗೆ ಹೇಳ್ತಾ ಇರೋದು. ಸೊ ಹಿಂದ್ಗಡೆ ವರ್ಕ್ ಎಲ್ಲ ಕೂಡ ತುಂಬ ಸಿಂಪಲ್ ಆಗಿ ನೀಟ್ ಆಗಿದೆ. ಫಿನಿಷಿಂಗ್ ವೈಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಡಾರ್ಕ್ ರೆಡ್ ಕಲರ್, ಫುಲ್ಲಿ ಲೈಕ್ ಬ್ಲಡ್ ರೆಡ್ ಅಂತ ಹೇಳ್ಬೋದು, ತುಂಬಾ ಡಾರ್ಕ್ ಕಲರ್ ಅಲ್ಲಿ ಬಂದಿದೆ ಇದು. ಇದೊಂದು 3/4 ಸ್ಲೀವ್ಸ್ ಇದೆ, ಹಾಗೂ ಸ್ಲೀವ್ಸ್ ಕೂಡ ಸ್ಮಾಲ್ ಲೇಸ್ ಡೀಟೇಲಿಂಗ್ಸ್ ಎಲ್ಲ ಕೂಡ ಕೊಟ್ಟಿದ್ದಾರೆ. ಸಿಂಪಲ್ ಕುರ್ತಿ, ಕುರ್ತಿಯಲ್ಲಿ ಇನ್ನೇನು ಇಲ್ಲ ಆ್ಯಂಡ್ ಕೆಳಗಡೆ ಕೂಡ ನಿಮಗೆ ಸ್ಮಾಲ್ ಲೇಸ್ ಡೀಟೇಲಿಂಗ್ ಬಂದಿದೆ. ಇದಕ್ಕೆ ಬಂದು ಪ್ಲಾಜೋ ಬರುತ್ತೆ ನಿಮಗೆ, ಪ್ಲಾಜೋ ಲೈಕ್ ಶರಾರಾ ಸ್ಟೈಲಲ್ಲಿ ಪ್ಲಾಜೋ ಬರುತ್ತೆ. ಸೊ ನೋಡ್ಬೋದು ಶರಾರಾ ಪ್ಲಾಜೋ ಅಂದರೆ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ಸೊ ಲೆಗ್ಸ್ ಹತ್ರ ಸ್ವಲ್ಪ ಫ್ಲೋಯಿ ಫ್ಲೋಯಿ ಮೆಟೀರಿಯಲ್ ಥರ ಬರುತ್ತೆ ನೋಡಿ, ಆ ಥರ ಇದು. ಸೊ ಈವನ್ ನಿಮಗೆ ಇಲ್ಲಿ ಕೆಳಗಡೆ ಫ್ಲೋಯಿ ಮೆಟೀರಿಯಲ್ ಕೂಡ ಕೆಲವೊಂದು ಲೇಸ್ ಡೀಟೇಲಿಂಗ್ಸ್ ಕೊಟ್ಟಿದ್ದಾರೆ, ಸೊ ದಟ್ ಟಾಪ್ಗೆ ಬಾಟಮ್ ಮ್ಯಾಚ್ ಆಗೋ ಥರ ವೈಟ್ ಕಲರ್ ಶರಾರಾ ಪ್ಯಾಂಟ್ ಕೊಟ್ಟಿದ್ದಾರೆ. ಕಾಟನ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಇದು 100% ಕಾಟನ್, ಪ್ಯೂರ್ ಕಾಟನ್ ಫ್ಯಾಬ್ರಿಕ್ ಇದೆ ಇದು. ಕಾಟನ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಬಟ್ ನನ್ನ ಸ್ಮಾಲ್ ಅಡ್ವೈಸ್ ಏನಂದರೆ ಒನ್ ಸೈಜ್ ಬಿಗರ್ ತೊಗೊಳ್ಳಿ. ಏನಕ್ಕೆ ಅಂದರೆ ಟಾಪ್ ಪರ್ಫೆಕ್ಟಾಗಿ ಸೂಟ್
ಸೂಟ್ ಆಗುತ್ತೆ ಬಟ್ ಬಾಟಮ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಸ್ವಲ್ಪ ಟೈಟ್ ಆಗ್ಬೋದು ಇನ್ಫ್ಯಾಕ್ಟ್ ನನಗೂ ಕೂಡ ಅದೇ ಥರ ಅನಿಸಿದೆ ಸ್ವಲ್ಪ ನನಗೆ ಬಾಟಮ್ ಅದು ಕಂಫರ್ಟಬಲ್ ಆಗಿ ಇಲ್ಲ ವೇರ್ ಮಾಡಿದಾಗ ಅನಿಸ್ತಾ ಇದೆ ಸೊ ನಾನು ಇದು ಎಕ್ಸ್ಚೇಂಜ್ ಮಾಡಿ ಒನ್ ಸೈಜ್ ಬಿಗರ್ನ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಕೂಡ ಮೊದಲೇ ಆರ್ಡರ್ ಮಾಡೋಕ್ಕೆ ಮುಂಚೆ ನಿಮ್ಮದು ಎಲ್ ಸೈಜ್ ಇದ್ದರೆ ನೀವು ಎಕ್ಸೆಲ್ನ ಆರ್ಡರ್ ಮಾಡ್ಕೊಳ್ಳಿ ಎಕ್ಸೆಲ್ ಇದ್ದರೆ ಡಬಲ್ ಎಕ್ಸೆಲ್ನ ಆರ್ಡರ್ ಮಾಡ್ಕೊಳ್ಳಿ ಸೊ ಆವಾಗ ನಿಮಗೆ ಪ್ಯಾಂಟ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಇದು ಕೂಡ ಡೆಫಿನೆಟ್ಲಿ ನೀವು ಪರ್ಚೇಸ್ ಮಾಡ್ಬೋದು ವಾಟ್ ದ ಪ್ರೈಸ್ ಇದೆ ಕ್ವಾಲಿಟಿ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿದೆ ಅಂಡ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದೆ ಒಂದು ಡ್ರೆಸ್ ಪರ್ಚೇಸ್ ಮಾಡಿದ್ರೆ ಫ್ರೆಂಡ್ಸ್ ಇದು ನೀವು ಡ್ರೆಸ್ ಆಗಾದ್ರೂ ವೇರ್ ಮಾಡ್ಬೋದು ಇಲ್ಲ ಅಂದ್ರೆ ಇದನ್ನ ಕುರ್ತಿ ತರ ಕೂಡ ವೇರ್ ಮಾಡ್ಬೋದು ಅಂದ್ರೆ ಕುರ್ತಿ ಇಂದ್ರೆ ನೀವು ಆಂಕಲ್ ಲೆಂತ್ ಪ್ಯಾಂಟ್ ಜೊತೆಗೆ ಬೇಕಾದ್ರೆ ವೇರ್ ಮಾಡ್ಬೋದು ಹೈ ನೆಕ್ ಡ್ರೆಸ್ ಇದು ಕಂಪ್ಲೀಟ್ ಲೈಕ್ ಫುಲ್ಲಿ ಹೈ ನೆಕ್ ಬರುತ್ತೆ ಸೊ ಈ ತರ ಫುಲ್ ಹೈ ನೆಕ್ ಬರುತ್ತೆ ಸೊ ನಾನು ಆಕ್ಚುಲಿ ಇದನ್ನ ಪರ್ಚೇಸ್ ಮಾಡಿದ್ದೆ ಈ ಹೈ ನೆಕ್ ಗೋಸ್ಕರ ನನ್ನ ಹತ್ರ ಒಂದು ಕೂಡ ಈ ತರ ಹೈ ನೆಕ್ ಇಲ್ಲ ಸೊ ಐ ವಾಂಟೆಡ್ ಟು ಟ್ರೈ ಅಂಡ್ ಇದು ಬಂದ್ಬಿಟ್ಟು ನಿಮಗೆ ಎಲ್ಬೋ ಲೆಂತ್ ಬರುತ್ತೆ ಸ್ಲೀವ್ಸ್ ಬಂದ್ಬಿಟ್ಟು ಎಲ್ಬೋ ಲೆಂತ್ ಬರುತ್ತೆ ಫ್ಯಾಬ್ರಿಕ್ ಬಂದು ಸ್ಟ್ರೆಚಬಲ್ ಫ್ಯಾಬ್ರಿಕ್ ಲೈಕ್ ಬನಿಯನ್ ಫ್ಯಾಬ್ರಿಕ್ ಅಂತ ಹೇಳ್ತಾರೆ ನೋಡಿ ಸೊ ಆ ಥರ ಒಂದು ಸ್ಟ್ರೆಚಬಲ್ ಫ್ಯಾಬ್ರಿಕ್ ಬ್ಯಾಕ್ ಸೈಡ್ ಜಿಪ್ ಬರುತ್ತೆ ನಮಗೆ ಸೊ ಹೈ ನೆಕ್ ಆಗಿರೋದ್ರಿಂದ ನಮಗೆ ಬ್ಯಾಕ್ ಸೈಡ್ ಜಿಪ್ ಬರುತ್ತೆ ಸೊ ಇದು ಕಂಪ್ಲೀಟ್ಲಿ ನಿಮಗೆ ನೀ ಲೆಂತ್ ಬರುತ್ತೆ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ನಾನು ಡ್ರೆಸ್ ಥರ ವೇರ್ ಮಾಡೋಕ್ಕೆ ಅಂತಲೇ ತೊಗೊಂಡಿರೋದು ಇದು ನೀವು ಒಕೇಷನ್ ಇದ್ದಾಗ ಡ್ರೆಸ್ ಥರ ವೇರ್ ಮಾಡ್ಬೋದು ಬೇರೆ ಟೈಮಲ್ಲಿ ವೈಟ್ ಕಲರ್ ಇಲ್ಲ ಬ್ಲ್ಯಾಕ್ ಕಲರ್ ಆ್ಯಂಕಲ್ ಲೆಂತ್ ಪ್ಯಾಂಟ್ ಹಾಕ್ಕೊಂಡ್ರೆ ಆ್ಯಂಕಲ್ ಲೆಂತ್ ಲೆಗ್ಗಿನ್ ಆ ಥರ ಪೈರ್ ಅಪ್ ಮಾಡಿದ್ರೆ ಇದು ನಿಮಗೆ ಕುರ್ತಿ ಥರ ಕೂಡ ಯೂಸ್ ಆಗುತ್ತೆ ಇದು ಅಷ್ಟೇ ಫ್ಯಾಬ್ರಿಕ್ ಅಂತೂ ತುಂಬ ತುಂಬಾನೇ ಚೆನ್ನಾಗಿದೆ ಸಮ್ಮರ್ಗೂ ಕೂಡ ಆರಾಮ್ಸೆ ವೇರ್ ಮಾಡ್ಬೋದು ತುಂಬ ಲೈಟ್ ವೈಟ್ ಆಗಲಿ ಬನಿಯನ್ ಫ್ಯಾಬ್ರಿಕ್ ಅಂತ ಹೇಳಿ ಕಾಟನ್ ಮಿಕ್ಸ್ ಆಗಿದೆ ಇದು ಸೊ ತುಂಬ ಚೆನ್ನಾಗಿದೆ ಬಟ್ ಏನಂದ್ರೆ ಏನೊಂದು ಡಿಸೈನ್ಸ್ ಆ ಥರ ಏನೂ ಇಲ್ಲ ಸೇಮ್ ಕಲರ್ ಟಾಪ್ ಟು ಬಾಟಮ್ ಒಂದೇ ಕಲರ್ ಬರುತ್ತೆ ಯಾರಾದ್ರೂ ನಂತರ ಮಲ್ಟಿಪರ್ಪಸ್ ಯೂಸ್ ಮಾಡಬೇಕು ಡ್ರೆಸ್ ಕಮ್ ಆಮೇಲೆ ಕುರ್ತಿ ತರ ಕೂಡ ಯೂಸ್ ಆಗಬೇಕು ಏಕೆಂದ್ರೆ ಒಂದ್ಸರಿ ಡ್ರೆಸ್ ತಗೊಂಡ್ಬಿಟ್ರೆ ನಾವು ಜಾಸ್ತಿ ವೇರ್ ಮಾಡಲ್ಲ ಇವತ್ತು ಒಂದ್ಸರಿ ವೇರ್ ಮಾಡ್ತೀವಿ ಸೊ ಹಾಗಾಗಿ ಈ ತರ ನೀವು ಟ್ರೈ ಮಾಡ್ಬೋದು ಇದರಲ್ಲಿ ಲಿಟ್ರಲಿ 10 ಕಲರ್ಸ್ ಅನ್ನೋದು ಅವೈಲೇಬಲ್ ಇದೆ ಆಲ್ ಕಲರ್ಸ್ ಅನ್ನೋದು ಈ ಡ್ರೆಸ್ಸಲ್ಲಿ ಪರ್ಟಿಕ್ಯುಲರ್ ಡ್ರೆಸ್ಸಲ್ಲಿ ಅವೈಲೇಬಲ್ ಇದೆ ನಾನು ಲೈಟ್ ಸ್ಕೈ ಬ್ಲೂ ಕಲರ್ನ ಪರ್ಚೇಸ್ ಮಾಡಿದ್ದೀನಿ ಸ್ಕೈ ಬ್ಲೂಗಿಂತನೂ ತುಂಬಾನೇ ಲೈಟ್ ಕಲರ್ ಇದು ಸೊ ಚೆನ್ನಾಗಿದೆ ಇದು ಕೂಡ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನೋದು ನಾನು ಪ್ರೊವೈಡ್ ಮಾಡ್ತೀನಿ ಲಾಸ್ಟ್ ಒನ್ ಬಂದು ನಾಟ್ ಸೋ ಫೇವ್ರೆಟ್ ಡ್ರೆಸ್ ಅಂತ ಹೇಳ್ಬೋದು ನಾನು ಜಸ್ಟ್ ಬಂದಾಗ ಅರೈವ್ ಆದಾಗ ನೋಡಿದೆ ಲೇಟರ್ ನಾನು ಟ್ರೈ ಕೂಡ ಮಾಡೋಕ್ಕೆ ಇಷ್ಟಪಡಲಿಲ್ಲ ಈ ಡ್ರೆಸ್ನ ಸೊ ಇದು ಬಂದ್ಬಿಟ್ಟು ಒಂದು ಬ್ಲ್ಯಾಕ್ ಕಲರ್ ಕುರ್ತಿ ನನ್ನ ಸೈಡಲ್ಲಿ ನಿಮಗೆ ಇಮೇಜ್ ಹಾಕಿರ್ತೀನಿ ನೀವು ನೋಡ್ಬೋದು ಸೊ ಇದೊಂದು ಕಾಟನ್ ಮೆಟೀರಿಯಲಲ್ಲಿ ಡ್ರೆಸ್ ಆಗಿದೆ ಇದು ಪ್ಯಾಂಟ್ ಸೆಟ್ ಇದು ಕೂಡ ಕುರ್ತಿ ವಿತ್ ಪ್ಯಾಂಟ್ ಸೆಟ್ ಕಾಟನ್ ಫ್ಯಾಬ್ರಿಕ್ ಬಟ್ ತುಂಬ ತುಂಬಾನೇ ಟ್ರಾನ್ಸ್ಪರೆಂಟ್ ಫ್ಯಾಬ್ರಿಕ್ ಇದೆ ಇದು ಪಾಲಿಸ್ಟರ್ ಮಿಕ್ಸ್ ಕಾಟನ್ ಅಂತ ಹೇಳ್ಬೋದು ನೀವು ನೋಡ್ಬೋದು ಲಿಟ್ರಲಿ ಎಷ್ಟು ಟ್ರಾನ್ಸ್ಪರೆಂಟ್ ಇದೆ ಅಂದರೆ ಅದರ್ ಸೈಡ್ ನಾನು ಕಾಣಿಸ್ತಾ ಇದ್ದೀನಿ ಅಷ್ಟೊಂದು ಟ್ರಾನ್ಸ್ಪರೆಂಟ್ ಇದೆ ಸೊ ಹಾಗಾಗಿ ನನಗೆ ಇದನ್ನು ಟ್ರೈ ಮಾಡಬೇಕು ಅಂತ ಕೂಡ ಇಷ್ಟ ಆಗಿಲ್ಲ ಬ್ಲ್ಯಾಕ್ ಇಸ್ ಮೈ ಫೇವ್ರೆಟ್ ಕಲರ್ ಸೊ ಹಾಗಾಗಿ ನಾನು ಈ ಡ್ರೆಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ತರಿಸಿದೆ ಬಟ್ ತುಂಬ ಟ್ರಾನ್ಸ್ಪರೆಂಟ್ ಇದೆ ಮೇನ್ಲಿ ಫ್ಯಾಬ್ರಿಕ್ ಕಂಫರ್ಟಬಲ್ ಇಲ್ಲ ಇದು ಕಾಟನ್ ಥರ ಇಲ್ಲ ಪಾಲಿಸ್ಟರ್ ಮಿಕ್ಸ್ ಥರ ಇದೆ ತುಂಬ ಸ್ಟಿಫ್ ಆಗಿದೆ ಇದು ಸಮ್ಮರ್ಗೆ ವೇರ್ ಮಾಡಿದ್ರು ಕೂಡ ಲೈಕ್ ತುಂಬ ಇರಿಟೇಟಿಂಗ್ ಅನ್ನೋ ಥರ ಇದೆ ಆ್ಯಂಡ್ ಮೇನ್ ಡಿಸಪಾಯಿಂಟ್ಮೆಂಟ್ ಏನಾಯಿತು ನನಗೆ ಅಂದರೆ ಪ್ಯಾಂಟ್ ಪ್ಯಾಂಟ್ ಲೆಂತ್ ಬಂದ್ಬಿಟ್ಟು ತುಂಬಾನೇ ಚಿಕ್ಕದಿದೆ ಲೈಕ್ 3/4 ಪ್ಯಾಂಟ್ ಥರ ಇದೆ ನೀವು ನೋಡ್ಬೋದು ಎಷ್ಟು ಚಿಕ್ಕದಿದೆ ಅಂತ ಜಸ್ಟ್ 3/4 ಪ್ಯಾಂಟ್ ಥರ ಇದೆ ಆ್ಯಂಡ್ ಇದು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಟ್ರಾನ್ಸ್ಪರೆಂಟ್ ಫ್ಯಾಬ್ರಿಕ್ ನೀವು ನೋಡ್ಬೋದು ಫುಲ್ಲಿ ಟ್ರಾನ್ಸ್ಪರೆಂಟ್ ಫ್ಯಾಬ್ರಿಕ್ ಇಷ್ಟು ಟ್ರಾನ್ಸ್ಪರೆಂಟ್ ಇದ್ರೆ ಯಾರು ವೇರ್ ಮಾಡೋಕ್ಕಾಗೋದಿಲ್ಲ ಸೊ ನಾನು ಇದನ್ನು ನಿಮಗೆ ರೆಕಮೆಂಡ್ ಮಾಡೋದೇ ಇಲ್ಲ ನಾನು ಲಿಂಕ್ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಬೇರೆ ಸೆಲ್ಲರ್ ಯಾರಾದರೂ ಇದ್ರೆ ನೋಡಿ ಪರ್ಚೇಸ್ ಮಾಡಿ ಬಟ್ ಇದಂತೂ ನಾಟ್ ವರ್ತ್ ದ ಪ್ರೈಸ್ ಆರ್ ನಾಟ್ ಇವನ್ ವರ್ತ್ ಫಾರ್ ಎನಿಥಿಂಗ್ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಥಿಂಗ್ ಫ್ಯಾಷನ್ ಹಾಲಲ್ಲಿ ನಾನು ತುಂಬ ಎಕ್ಸೈಟೆಡ್ ಆಗಿ ತೋರಿಸ್ತಾ ಇದ್ದೀನಿ ಅದೇನಂದರೆ ಸ್ಯಾಂಡಲ್ಸ್ ಏನಕ್ಕೆ ಅಂದರೆ ನನಗೆ ಸೈಜಸ್ಸೇ ಸಿಕ್ಕಲ್ಲ ನನ್ನ ಪರ್ಸ್ನಲಿ ಗೊತ್ತಿರೋರು ಗೊತ್ತಿರುತ್ತೆ ಲೈಕ್ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಫ್ರೆಂಡ್ಸ್ ನನಗೆ ಸೈಜೇ ಸಿಕ್ಕಲ್ಲ ನನ್ನ ಕಾಲು ತುಂಬಾ ದೊಡ್ಡದು ಐ ವಾಂಟ್ 42 or 43 ಸೈಜ್ ಅದು ಇರೋದೇ ಇಲ್ಲ ಸೊ ಫೈನಲಿ ಅಮೆಝಾನಲ್ಲಿ ನಾನು ಆರ್ಡರ್ ಮಾಡಿರೋ 2 ಸ್ಲಿಪ್ಪರ್ಸ್ ಕೂಡ ನನಗೆ ಫಿಟ್ ಆಗ್ತಾ ಇದೆ ತುಂಬಾ ಖುಷಿ ಆಯಿತು ನನಗೆ ಸೊ ನೀವು ನೋಡ್ಬೋದು ಆನ್ಲೈನಲ್ಲಿ ಕೂಡ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಸ್ಲಿಪ್ಪರ್ಸ್ನ ಟ್ರೈ ಮಾಡ್ತಿರೋದು ಸೊ ಇದು ಫಸ್ಟ್ ಪೇರ್ ಇದು ನೀವು ಸೈಜ್ ನೋಡ್ಬೋದು ಇಲ್ಲಿ ಮೆನ್ಷನ್ ಮಾಡಿದರೆ 41 ಅದೇ ಲಾಸ್ಟ್ ಸೈಜು ಅದು ಕೂಡ ನನಗೆ ಸ್ವಲ್ಪ ಒಂದೇ ಒಂದು 1/2 ಇಂಚ್ ಕಮ್ಮಿ ಆಗ್ತಿದೆ ಬಟ್ ಸ್ಟಿಲ್ ಐ ವಿಲ್ ಮ್ಯಾನೇಜ್ ವೇರ್ ಮಾಡ್ತೀನಿ ಪರ್ಫೆಕ್ಟ್ ಸೈಜ್ ಅಂತೂ ನನಗೆ ಸಿಕ್ಕೋದೇ ಇಲ್ಲ ಸೊ ಫಸ್ಟ್ ಪೇರ್ ಆಫ್ ಸ್ಲಿಪ್ಪರ್ಸ್ ಇದು ನಾನು ಪರ್ಚೇಸ್ ಮಾಡಿದೆ ಅಮೆಝಾನಲ್ಲಿ ಆ್ಯಂಡ್ ಕೈಯಲ್ಲಿ ಇಟ್ಕೊಂಡು ತೋರಿಸ್ತಿದ್ದೀನಿ ಅಂತ ಪ್ಲೀಸ್ ಏನು ಅನ್ಕೋಬೇಡಿ ಏನಕ್ಕೆಂದರೆ ಇದು ಹೊಸ ಅದು ನಿನ್ನೆ ತಾನೇ ಪಾರ್ಸೆಲ್ ಬಂದಿದೆ ಸೊ ಹಾಗಾಗಿ ನಾನು ವೇರ್ ಇನ್ನೂ ಮಾಡಿಲ್ಲ ಹಾಗಾಗಿ ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಹೊಸದಾಗಿರೋದ್ರಿಂದ ಸೊ ಇದು ನೋಡಿದ್ರೆ ನೀವು ಪ್ರಿಂಟ್ಸು ಬೇರೆ ಬೇರೆ ಕಲರ್ ಇದೆ ಇದರಲ್ಲಿ ಬ್ಲೂ ಇದೆ ಇದರಲ್ಲಿ ಪಿಂಕ್ ಇದೆ ಸೊ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು
ಒಂದೊಂದು ಕಾಲ್ಗೆ ಒಂದೊಂಥರ ನಾಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಬಟ್ ಸ್ವಲ್ಪ ಕಲರ್ಸ್ ಅನ್ನೋದು ಡಿಫ್ರೆಂಟ್ ಆಗಿ ಈ ತರ ಸ್ಲಿಪ್ಪರ್ಸ್ ಈಗ ಬರ್ತಿದೆ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ಒಂದೊಂದು ಕಾಲ್ಗೆ ಒಂದೊಂಥರ ಸೊ ಆ ಟೈಪಲ್ಲಿ ಇದು ಒಂದು ರೆಗ್ಯುಲರ್ ವೇರ್ ಸ್ಲಿಪ್ಪರ್ಸ್ ಅಂತಾರಲ್ಲ ಸೊ ಸ್ಲಿಪ್ಪರ್ಸ್ ಓ ಸ್ಯಾಂಡಲ್ಸ್ ವಾಟ್ ಎವರ್ ಯಾವ ಪರ್ಪಸ್ಗಾದರೂ ಯೂಸ್ ಮಾಡ್ಬೋದು ಯಾ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಆ್ಯಂಡ್ ಸೂಪರ್ ಎಕ್ಸೈಟೆಡ್ ನಾನು ಇನ್ನಷ್ಟು ಪರ್ಚೇಸ್ ಮಾಡ್ತೀನಿ ಅಮೆಝಾನಲ್ಲಿ ಏನಕ್ಕೆ ಅಂದರೆ ಎಲ್ಲದರಲ್ಲೂ ಸೈಜಸ್ ಸಿಕ್ಬಿಡುತ್ತೆ ನನಗೆ ಅದಕ್ಕೋಸ್ಕರ ಪೇರ್ ಆಫ್ ಸ್ಲಿಪ್ಪರ್ಸ್ ಬಂದು ಇದು ಮರೂನ್ ಕಲರಲ್ಲಿ ಪರ್ಚೇಸ್ ಮಾಡಿದೆ ನಾನು ಆಗಲೇ ಒಂದು ಡ್ರೆಸ್ ತೋರಿಸಿದ್ನಲ್ಲ ನಿಮಗೆ ಡ್ರೆಸ್ ಥರ ವೇರ್ ಮಾಡ್ತೀನಿ ಅಂತ ಬ್ಲೂ ಕಲರ್ ಸೊ ಅದಕ್ಕೆ ಮ್ಯಾಚಿಂಗ್ ಅಂತ ತೊಗೊಂಡೆ ಅಂದರೆ ಕಾಂಟ್ರಾಸ್ಟಲ್ಲಿ ಮ್ಯಾಚ್ ಮಾಡೋಣ ಅಂತೇಳಿ ತೊಗೊಂಡೆ ಸೊ ಇದು ಕೂಡ ನಾನು ಫ್ಲೂಕಲ್ಲಿ ಆರ್ಡರ್ ಮಾಡಿದೆ ಓಕೆ ನೋಡೋಣ ಸೈಜ್ ಓಕೆ ಆದರೆ ಫಿಟ್ ಆದರೆ ಇಟ್ಕೊಳ್ಳೋಣ ಇಲ್ಲಾಂದರೆ ರಿಟರ್ನ್ ಮಾಡೋಣ ಅಂತೇಳಿ ಇವನ್ ದಿಸ್ ಈಸ್ ಲೈಕ್ 41 ಲಾಸ್ಟ್ ಸೈಜ್ ಇದು ಇದು ಕೂಡ ಒಂದು ಸ್ವಲ್ಪ ಒಂದು ಹಾಫ್ ಇಂಚ್ ನನಗೆ ಚಿಕ್ಕದು ಬಟ್ ಸ್ಟಿಲ್ ಓಕೆ ಫಿಟ್ ಆಗ್ತಾ ಇದೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಯೂಶ್ವಲಿ ನನಗೆ ಈ ಥರ ಸ್ವಲ್ಪ ಫ್ಯಾನ್ಸಿ ಸ್ಲಿಪ್ಪರ್ಸ್ ಅನ್ನೋದು ಫಿಟ್ ಆಗೋದೇ ಇಲ್ಲ ಶಾಪ್ಸಲ್ಲಿ ನಂಗೆ ಸಿಕ್ಕಲ್ಲ ಬೇರೆ ಯಾವುದಾದ್ರೂ ಅವ್ರು ಕೊಡೋ ಡಿಸೈನ್ ನನ್ಗೆ ಕಾಂಪ್ರಮೈಸ್ ಆಗ್ತಾ ಇರಬೇಕು ಯಾವಾಗಲೂ ಫಸ್ಟ್ ಟೈಮ್ ನನಗೆ ಇಷ್ಟ ಬಂದಿದ್ದ ಡಿಸೈನಲ್ಲೇ ನನಗೆ ಸೈಜ್ ಸಿಕ್ಬಿಟ್ಟಿದೆ ಸೈಜ್ ಸಿಕ್ಕಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಸೈಜ್ಗೆ ಯಾ 41 ಓಕೆ ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಪೇರ್ ಆಫ್ ಸ್ಲಿಪ್ಪರ್ಸ್ ಬ್ಯೂಟಿಫುಲ್ ಆಗಿದೆ ಇದ್ರಲ್ಲಿ ಕೂಡ ನಿಯರ್ಲಿ ಲೈಕ್ 6 ಕಲರ್ಸ್ ಆ ಥರ ಅವೈಲೇಬಲ್ ಇದೆ ಆಲ್ ಪೇಸ್ಟಿಲ್ ಕಲರ್ಸ್ ಡಾರ್ಕ್ ಕಲರ್ಸ್ ಎಲ್ಲನೂ ಇದೆ ಡೆಫಿನೆಟ್ಲಿ ಟ್ರೈ ಮಾಡಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಅಫೋರ್ಡೆಬಲ್ ಜಸ್ಟ್ ಬಿಲೋ 300 ರುಪೀಸ್ಗೆಲ್ಲ ಈ 2 ಪೇರ್ಸ್ ಆಫ್ ಸ್ಲಿಪ್ಪರ್ಸ್ ಕೂಡ ಬಂದಿತ್ತು ಹಾಲಲ್ಲಿ ಲಾಸ್ಟ್ ಐಟಮ್ ಬಂದ್ಬಿಟ್ಟು ಬ್ಯೂಟಿಫುಲ್ ಹ್ಯಾಂಡ್ ಬ್ಯಾಗ್ ಬ್ಲ್ಯಾಕ್ ಕಲರ್ ಬ್ಯೂಟಿಫುಲ್ ಹ್ಯಾಂಡ್ ಬ್ಯಾಗ್ ವಿತ್ ಚೈನ್ ಡೀಟೇಲಿಂಗ್ ಎಲ್ಲ ಬಂದಿದೆ ಸೊ ಈ ಹ್ಯಾಂಡ್ ಬ್ಯಾಗಿಗೆ ಒಂದು ಸ್ಮಾಲ್ ಸ್ಟೋರಿ ಇದೆ ನಾನು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ನಿಮಗೆ ಜಾಸ್ತಿ ಲ್ಯಾಗ್ ಮಾಡ್ತೀರಾ ಆ್ಯಕ್ಚುಲಿ ನಾನು ಆರ್ಡರ್ ಮಾಡಿದ್ದು ಬಂದು ವೈಟ್ ಕಲರ್ ಹ್ಯಾಂಡ್ ಬ್ಯಾಗ್ ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ ಇಮೇಜ್ ನೀವು ನೋಡ್ಬೋದು ನಾನು ಆರ್ಡರ್ದು ಇದಾಗ್ತೀನಿ ಹಿಸ್ಟ್ರಿ ಹಾಕ್ತೀನಿ ನೀವು ನೋಡ್ಬೋದು ವೈಟ್ ಕಲರ್ ಹ್ಯಾಂಡ್ ಬ್ಯಾಗು ಡಿಫ್ರೆಂಟ್ ಡಿಸೈನಲ್ಲಿ ನಾನು ಆರ್ಡರ್ ಮಾಡಿದ್ದು ಬಟ್ ನನಗೆ ರಿಸೀವ್ ಆಗಿದ್ದು ಬಂದು ಈ ಹ್ಯಾಂಡ್ ಬ್ಯಾಗ್ ಬಟ್ ನನಗೆ ಇದು ಕೂಡ ತುಂಬಾ ಇಷ್ಟ ಆಗಿದೆ ಏನಕ್ಕೆ ಅಂದರೆ ಈ 2 ಹ್ಯಾಂಡ್ ಬ್ಯಾಗ್ಸ್ನು ಕೂಡ ನಾನು ಲೈಕ್ ಲಾಸ್ಟ್ ಮಿನಿಟ್ವರೆಗೂ ನಾನು ಥಿಂಕ್ ಮಾಡ್ತಿದ್ದೆ ಬ್ಲ್ಯಾಕ್ ತೊಗೊಳ್ಳ ವೈಟ್ ತೊಗೊಳ್ಳ ಬ್ಲ್ಯಾಕ್ ವೈಟ್ ಅಂತ ಬಟ್ ಬ್ಲ್ಯಾಕ್ ಆಲ್ರೆಡಿ ನನ್ನ ಹತ್ರ ಸುಮಾರು ಹ್ಯಾಂಡ್ ಬ್ಯಾಗ್ಸ್ ಇರೋದ್ರಿಂದ ಪರ್ಸ್ ಹ್ಯಾಂಡ್ ಬ್ಯಾಗ್ ಎಲ್ಲ ನನ್ನ ಹತ್ರ ಆಲ್ರೆಡಿ ಇದೆ ಸೊ ಹಾಗಾಗಿ ವೈಟ್ ಟ್ರೈ ಮಾಡೋಣ ಈ ಸರಿ ನೆಕ್ಸ್ಟ್ ಟೈಮ್ ಬ್ಲ್ಯಾಕ್ ತೊಗೊಳ್ಳೋಣ ಅಂಥೇಳಿ ನಾನು ವೈಟ್ ಆರ್ಡರ್ ಪ್ಲೇಸ್ ಮಾಡಿದೆ ಬಟ್ ಬ್ಲ್ಯಾಕ್ ಕಲರ್ ಹ್ಯಾಂಡ್ ಬ್ಯಾಗೇ ರಿಸೀವ್ ಆಗಿದೆ ನನಗೆ ಈ ಬ್ಯಾಗ್ ಕೂಡ ತುಂಬ ತುಂಬ ಇಷ್ಟ ಆಯಿತು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಈವನ್ ಪ್ರೈಸಿಂಗ್ ಎಲ್ಲ ಕೂಡ ಚೆನ್ನಾಗಿದೆ ಸೊ ಇದರಲ್ಲಿ ನೀವು ಆರಾಮ್ಸೆ ಲೈಕ್ ಫೋನ್ ಪರ್ಸ್ ಸ್ಮಾಲ್ ಸ್ಮಾಲ್ ನಿಕ್ನಾಕ್ ಥಿಂಗ್ಸ್ ನಮಗೆ ಬೇಕಾದ್ರೆ ಲಿಪ್ಸ್ಟಿಕ್ ಸಮಥಿಂಗ್ ಆ ಥರ ಏನಾದರೂ ಕ್ಯಾರಿ ಮಾಡ್ಬೋದು ಲೈಕ್ ಎಲ್ಲಾದರೂ ಡಿನ್ನರ್ಗೆ ಹೋಗೋಕ್ಕೆ ಆ ಥರ ತುಂಬಾ ಚೆನ್ನಾಗಿದೆ ಸೊ ನನ್ನ ಫೇಸಲ್ಲಿ ಒಂದು ಸ್ಮಾಲ್ ಎಕ್ಸೈಟ್ಮೆಂಟ್ ನೀವು ನೋಡ್ಬೋದು ತುಂಬಾ ಇಷ್ಟ ಆಯಿತು ನನಗೆ ಆರ್ಡರ್ ಮಾಡೋಕ್ಕೆ ಮುಂಚೆನೂ ಇಷ್ಟ ಆಯಿತು ಬಟ್ ಬ್ಲ್ಯಾಕ್ ರಿಸೀವ್ ಆಗಿದ್ದು ಇನ್ನೂ ಖುಷಿನೇ ಆಯಿತು ನನಗೆ ಸೊ ಯಾವಾಗ ನಾನು ಇದನ್ನು ವೇರ್ ತೊಗೊಂಡು ಆಚೆ ಹೋಗ್ತೀನಿ ಅಂತ ಎಕ್ಸೈಟೆಡ್ ಆಗಿದ್ದೀನಿ ಸೊ ಯಾ ಹೇಗನ್ನಿಸ್ತು ಏನಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಹ್ಯಾಂಡ್ ಬ್ಯಾಗ್ ಲಿಂಕ್ ಕೂಡ ನಾನು ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್ ಇವತ್ತಿನ ಫ್ಯಾಷನ್ ಹಾಲ್ ಹೇಗನ್ನಿಸ್ತು ಏನು ಅಂತ ನನಗೆ ಕಮೆಂಟ್ಸ್ ಹೇಳಿ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಯಾವ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋ ಅಂತ ಕೂಡ ನನಗೆ ತಿಳಿಸಿ ಫ್ರೆಂಡ್ಸ್ ಎಲ್ಲಾದರೂ ಎಕ್ಸ್ಟ್ರಾ ಬ್ಲಾಬ್ರಿಂಗ್ ಮಾಡಿದರೆ ಪ್ಲೀಸ್ ಫರ್ಗಿವ್ ಮಾಡಿ ಯಾ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋ ಮೀಟ್ ಮಾಡ್ತೀನಿ ನನ್ನ ಚಾನಲ್ ಆದರೂ ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಸೊ ಏನಾದರೂ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಅಷ್ಟೇ ಐ ಶಲ್ ಮೀಟ್ ಇನ್ ಮೈ ನೆಕ್ಸ್ಟ್ ವೀಡಿಯೋ ಟಿಲ್ ದೆನ್ ಬೈ ಬೈ ಟೇಕ್ ಕೇರ್